ಮೊದಲನೇದಾಗಿ ಪತ್ರಕರ್ತರಿಗೆ ಸ್ವಾಗತ ಮತ್ತು ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ಗೆ ಕರೆದಿದ್ದಕ್ಕೆ, ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು. ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲಕಂಠೇಗೌಡರು ಅಮಾನನ್ನ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಮುಳಬಾಗಿಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ ಇವತ್ತು 26ನೇ ತಾರೀಕು ನಡೆದಿದೆ. ಅದರಲ್ಲಿ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ BCMA ಲೇಡಿ ಬರುತ್ತೆ. ಅವರು ಹೆಸರು ಶಬಾನಾ ಬೇಗಂ ಅಂತ ಅಧ್ಯಕ್ಷರಾಗಿದ್ದಾರೆ. ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಅವರ ಪರವಾಗಿ ಈ ಮುಳಬಾಗಿಲು ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದಕ್ಕೆ ಮುಳಬಾಗಿಲು ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ, ಏನು 18 ಜನ ಓಟ್ ಹಾಕಿದ್ದಾರೆ, 18 ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ನಮಗೆ ಮುಖ್ಯವಾಗಿ SDPI ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ. ನಾನು SDPI ಪಾರ್ಟಿಯ ಲೋಕಲ್ ಲೀಡರ್ಸ್ನ ಮಾತಾಡಿದ್ದೀನಿ, ಇಲ್ಲಿ ಮುಳಬಾಗಿಲು ತಾಲೂಕು ಲೀಡರ್ಸ್ನ ಮಾತಾಡಿದ್ದೀನಿ, ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ SDPI ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ವಿತೌಟ್ ಕಂಡೀಷನ್, ಅವ್ರದ್ದು ಕಂಡೀಷನೇ ಇಲ್ಲ. ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಅವ್ರು, ಏನು ಕಂಡೀಷನ್ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು. ಎಲ್ಲರಿಗೂ ನೀವು ಜಿಲೇಬಿ ಕೊಡಿ, ಅವ್ರಿಗೂ ಜಿಲೇಬಿನೇ ಕೊಡಿ, ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ, ಅವ್ರಿಗೂ ಹಾಗಲಕಾಯಿ ಕೊಡಿ, ನೀವು ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ SDPI ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ, ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು. ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ ನಾವು, ಅವ್ರ ಜೊತೆಗೆ ನಾವು ಇರ್ತೀವಿ. ಇನ್ನು 14 ತಿಂಗಳು ಈ ಟರ್ಮ್ ಇರುತ್ತೆ, 14 ತಿಂಗಳು ಟರ್ಮ್ ಇರುತ್ತೆ. ನಾನು SDPI ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ನಾಗರಾಜು ರಿಯಾಜ್ ಭಾಯ್ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಜ್ ಭಾಯ್, ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು. ಆಮೇಲೆ ನಮ್ಮ ಅಗ್ಮಲನ್ನ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು, ನಮ್ಮ ಜಬೀವುಲ್ಲಾ ಯೂತ್ ಕಾಂಗ್ರೆಸ್ಸು, ಏನು ಇವರು ವಜೀರ್ ಭಾಯ್ ನಮ್ಮ ವಜೀರು, ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನನ್ನ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೂ ಗೊತ್ತಿರುವಂಥ ವಿಚಾರ ಒಂದೇ ವಿಧದ ವಿಚಾರ. ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನು ಮುಖ್ಯವಾಗಿ ಕೈಗೆ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತೊಗೊಂಡು ಬಂದು ಇವತ್ತು ಅಧ್ಯಕ್ಷ ಇದ್ದ ನಮ್ಮ ಆದಿನಾರಾಯಣ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮದು ಗುರಿ ಒಂದೇ ಇರೋದು, ನಮ್ಮ ಅಭಿವೃದ್ಧಿ ಕಡೆ ನಮ್ಮ ಗುರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಣ್ಣ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಗಳು, ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು, ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಮುಳಬಾಗಿಲು ತಾಲೂಕಿನ ಜನ ಏನು ಇವತ್ತು ನಂಬಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಅದನ್ನು ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗಿ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗ್ಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಒಳ್ಳೇದು. ಇವಾಗ ಏನಂದ್ರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನ ಹೇಳೋದು ನಿಜ. ಇವಾಗ 4 ಜನ JDS ಅವರು ನಮ್ಮ ಕಡೆ ಬಂದಿದ್ದಾರೆ ಅಂದ್ರೆ, ಮಲ್ಲಿಕಾರ್ಜುನ್ ಯಾರು? ಮಲ್ಲಿ ನನ್ನ ಜೊತೆಲಿ ತಾನೆ ಇದ್ದಿದ್ದು. ಇಂಡಿಪೆಂಡೆಂಟ್ ಆಗಿ ನಾನು ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ, ಅವತ್ ನಾವೆಲ್ಲ ಮಾಡಿದ್ವಲ್ಲ. ಮಂಡಿಕಲ್ ರಾಜು ಯಾರು? ಅವ್ರನ್ನ ತಗೊಂಡು ಹೋದ್ರಲ್ಲ, ನೀವು ಅವರೆಲ್ಲ ಯಾರ ಕಡೆಯವರು? ನನ್ನ ಕಡೆಯವರು. ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ. ಸಂದೀಪ್ ಯಾರ ಜೊತೆ ಇದ್ದಿದ್ದು? ಪಾಪ ಅವ್ರ ಮಿಸ್ಸಸ್ ಸ್ಟೇಟ್ಮೆಂಟೇ ಕೊಡ್ತಾರೆ, 20 ವರ್ಷಗಳಿಂದ ನಾವು ಮಂಜುಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನರು, ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸ್ಟೇಟ್ಮೆಂಟ್ ನೋಡಿದೆ, ನಿಮಗೇನು ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ. 20 ವರ್ಷಗಳಿಂದ ಸಂದೀಪ್ ನನ್ನ ಜೊತೆಯಲ್ಲಿ ಇದ್ದವನು, ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿಲ್ವಾ? ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡೋಕ್ಕೋಗಿಲ್ಲ ನಾವು. ಓದ್ಸಲಿ
ಆರು ಗಂಟೆಗೆ ಚುನಾವಣೆ ನಡೀಬೇಕು, ಆರು ಗಂಟೆಗೆ ಜನ ಮೆಂಬರ್ಸ್ ಒಳಗಡೆಗೆ ಹೋಗ್ಬೇಕು ಅಂದ್ರೆ ಆರು ಗಂಟೆ 17 ನಿಮಿಷಕ್ಕೆ ಬಂದ್ರು ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ. ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರು ಇದ್ರು, ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು. ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಏಟ್ಗಳು ತಿಂದಿದ್ದೆಲ್ಲ ಎಲ್ಲ ಮರ್ತೋಗಿದ್ದಾರೆ. ನಾವ್ಯಾವತ್ತು ಇಲ್ಲೀಗಲ್ ಆಗಿ ಇಲ್ಲೀಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡಕ್ ಹೋಗೋರಲ್ಲ. ನಾವು ಲೀಗಲ್ ಆಗಿ ಮಾಡಕ್ ಹೋಗುವಂತವ್ರು ಚುನಾವಣೆ. ಓಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ, ಯಾರು ಇದೇ ಆಸ್ಟಿ ಸೋಮಪ್ಪನವ್ರು ಕೈ ಹಿಡ್ಕೊಂಡು ಹೇಳಿದು ಅದನ್ನ ಓಟ್ ಇಲ್ಲ ಅಂತ ಬರೀತಾರೆ, ಅವ್ರಿಗೆ ಸಪೋರ್ಟಾಗಿ ಬರ್ಕೊಳ್ತಾರೆ ಓಟನ್ನ. ಅವತ್ತು ಅವರು ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು. ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ. ಆದ್ರೆ ನಾವೇನ್ ಬೇಕೋ ಮಾಡ್ಬೋದಾಗಿತ್ತು, ನಾವ್ ಹೆಂಗ್ ಬೇಕೋ ಬೆದರಿಸಬಹುದಾಗಿತ್ತು, ಏನ್ ಬೇಕೋ ಮಾಡ್ಬೋದಾಗಿತ್ತು. ಆದ್ರೆ ಅಂತ ಕೆಟ್ಟ ಕೆಲಸಗಳು, ಅಂತ ನೀಚ್ ಕೆಲಸಗಳು ಮಾಡುವಂತ ವ್ಯಕ್ತಿಗಳು ನಾವಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ದು ತಕರಾರು ಇಲ್ಲ, ಅದಕ್ಕೆ ನಮ್ದು ಸ್ವಾಗತನೂ ಇಲ್ಲ. ಅವ್ರದ್ದು ಅವ್ರ ಪರ್ಸನಲ್, ನಮ್ದು ನಮ್ಮ ಪರ್ಸನಲ್, ನಮ್ಮ ಪಕ್ಷದ ಪರ್ಸನಲ್. ಇವತ್ತು ನಮ್ಮವರು ಅವ್ರ ಕಡೆ ಹೋಗಿದ್ದಾರೆ, ಅವರವರು ನಮ್ಮ ಕಡೆ ಬಂದಿದ್ದಾರೆ. ಅದೇನು ಅಂತ ಏನು ದೊಡ್ಡ ವಿಷಯ? ಓಸಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ, ಓಸಲಿ ನಮ್ಮವ್ರನ್ನ ನಾ 5 ಜನನ ಕರ್ಕೊಂಡು ಹೋದ್ರಲ್ಲ, ನನ್ನ ಜೊತೆಯಲ್ಲಿ ಇದ್ದವ್ರನ್ನ 5 ಜನನ ಕರ್ಕೊಂಡು ಹೋದ್ರಲ್ಲ. ಆವತ್ತವರು 6 ಗಂಟೆಗೆ ಒಳಗಡೆಗೆ ಬರಬೇಕು, ಫೈನಲ್ ಟೈಮ್ ಅದು. 6 ಗಂಟೆ 17 ನಿಮಿಷಕ್ಕೆ ಬಂದ್ರು ಅವತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ, ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ. ನಮ್ಮ ಪಕ್ಷದ ಒಬ್ಬರು ಇರಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ. ಯಾರ್ಯಾರು ಏಟ್ಗಳು ತಿಂದ್ರು ಅಂತ ಎಲ್ಲ ಕಣ್ಣಾರ ನೋಡಿ. ಚಲಪತಿಗೆ ಗೊತ್ತು, ಚಲಪತಿಗೆ ಒಂದು ಬಿತ್ತ ಅವತ್ತು. ಏನ್ ಚಲಪತಿ ಬಿತ್ತ ಇಲ್ವಾ? ಚಲಪತಿಗೆ ಬಿತ್ತ ಅವತ್ತು. ಆಯಾ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಏಟ್ಗಳು ಅವತ್ತೆಲ್ಲ ಯಾರ್ಯಾರಿಗೆ ಬಿತ್ತು ಅಂತ ಗೊತ್ತಿದೆ. ಆದ್ರೆ ನಾವಂತ ಕೆಲಸ ಇವತ್ತು ಮಾಡಕ್ ಹೋಗಿಲ್ಲ. ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ. ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ, ಅದೇನ್ ಕಾಮನ್ ಆಗಿ ಮಾತಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಿಂದ ಅಭಿವೃದ್ಧಿ ಕಡೆ ನಮ್ಮ ಗಮನ, ಬೇರೆ ಕಡೆ ನಮ್ಮ ಗಮನ ಇಲ್ಲ. ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತೀವಿ. ನಿಮ್ಮನ್ನು ನಂಬಿ ಈಗ ಸದಸ್ಯರು ಬೆಂಬಲ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಪಕ್ಷಕ್ಕೆ, ಈಗ ನಿಮ್ದೇ ಸರ್ಕಾರ ಸ್ಪೆಷಲ್ ಗ್ರಾಂಟ್ಸ್ ಏನಾದ್ರು? ಖಂಡಿತವಾಗ್ಲೂ 100% ಸ್ಪೆಷಲ್ ಗ್ರಾಂಟ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸ್ಪೆಷಲ್ ಗ್ರಾಂಟ್ ಅನ್ನೋದು ತರಿಸ್ತೀವಿ, ಅಭಿವೃದ್ಧಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಇತಿಹಾಸದಲ್ಲಿ ಕಾಂಗ್ರೆಸ್ ನಗರಸಭೆಯನ್ನ ಇಲ್ಲ, ಇತಿಹಾಸದಲ್ಲಿ ಕಾಂಗ್ರೆಸ್ ಐತೆ ಅಂತಲ್ಲ, ಮೊದಲು ನಮ್ಮ ಯಾಮಣ್ಣ ಅವರು ಇಲ್ಲೇ ಇದ್ದಾರೆ. ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು, ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು. ಆಮೇಲೆ ಇದೇ JDS ಅಲ್ಲಿ ನಮ್ಮ ರಿಯಾಜ್ ಅಹಮದ್ ಏನ್ ಇವಾಗ ಇದ್ದಾರೆ ಅಧ್ಯಕ್ಷರಾಗಿದ್ರು, ಅವ್ರ ಮಿಸ್ಸಸ್ ಶಾಹೀನ್ ತಾಜ್ ಅಂತ ಅವರು. ಶಾಹೀನ್ ತಾಜ್ ಅವರು ಅಧ್ಯಕ್ಷರಿದ್ದಾಗ ಇದೇ JDSನವರು ಆವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಆವತ್ತು 10 ಓಟ್ ಇವ್ರಿಗೆ ಬೇಕಾಗ್ತದೆ, 1/3 2/3 ಅದು 10 ಓಟ್ ಬೇಕಾಗ್ತದೆ. ಅವರಿಗೆ 21 ಓಟ್ ಬೇಕಾಗ್ತದೆ. ಯಾರಿಗೆ ಆಪೋಸಿಟು 21 ಓಟ್ ಬೇಕಾಗುತ್ತೆ. 21 28 ಇದ್ದಿದ್ದು ಅವಾಗ, 27 ಇತ್ತು ಅವಾಗ. ಇವ್ರ ಕಡೆ 10 ಬೇಕಾಗಿತ್ತು, ಅವ್ರ ಕಡೆ 17 ಬೇಕಾಗಿತ್ತು, 16 ಬೇಕಾಗಿತ್ತು. ಆವಾಗ ಇವ್ರ ಕಡೆ 9 ಇರುತ್ತೆ. ಯಾರ ಕಡೆ? ಶಾಹೀನ್ ಬೇಗ್ ಅವ್ರ ಕಡೆ 9. ನಮ್ಮ ರಿಯಾಜ್ ಅಹಮದ್ ಅವ್ರ ಮಿಸ್ಸಸ್ ಇಬ್ರು, ಗಂಡ ಹೆಂಡತಿ ಇಬ್ರು ಇದ್ರು. ಆವತ್ತು ಶಾಹೀನ್ ತಾಜ್ ಅವರನ್ನ ಅಧ್ಯಕ್ಷರಾಗಿ ಮುಂದುವರಿಬೇಕಂದ್ರೆ ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು MLA ಇದ್ದು ನನ್ನ ಓಟು ಸಿಂಗಲ್ ಓಟಿಂದಾನೆ ಅಯ್ಯಮ್ಮ ಅವತ್ತು ಖಂಡಿತ ಕಂಟಿನ್ಯೂ ಆಗಿದ್ದ. ಅಯ್ಯಮ್ಮ ನಿಮ್ಗೆಲ್ಲ ಗೊತ್ತಿದೆ, ಚಲಪತಿ ನಿನಗೂ ಗೊತ್ತಿದೆ, ನೀನು ಇದ್ದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ವಿಚಾರ ಎಲ್ಲ. ಆವತ್ತು ನಾನು ಕಾಪಾಡಿದೆ ನಮ್ಮ ಶಾಹೀನ್ ತಾಜ್, ಒಂದು ಮೈನಾರಿಟಿ ಹೆಣ್ಮಕ್ಳು. ನಮ್ಮ ಶಾಬಾಸನ್ ಅವತ್ತು ಒಂದೇ ಮಾತು ಹೇಳಿದ್ರು, ಮಂಜುವರೇ ಅವ್ರಿಗೆ ಬೇರೆ ಪಾರ್ಟಿ ಇರ್ಬೋದು, ಆದ್ರೆ ನಿಮ್ಮ ಓಟ್ ಮುಖ್ಯ, ನೀವೊಬ್ಬರೇ ಓಟ್ ಹಾಕ್ಬೇಕು, ನೀವು ಹಾಕಿ ನಿಮ್ಮ ಓಟೇ ಫೈನಲ್ ಅಲ್ಲಿ. ನೀವು ಓಟ್ ಹಾಕಿದ್ರೆ ಆ ಅಮ್ಮ ಉಳ್ಕೊಳ್ತಾರೆ, ನಮ್ಮ ಹೆಣ್ಮಗಳು ಒಂದು ಮೈನಾರಿಟಿ ಹೆಣ್ಮಗಳನ್ನ ಉಳಿಸು ಅಂತ ನಮ್ಮ ಶಾಬಾಸನ್ನ ಕೇಳ್ಕೊಂಡ್ರು. ಅವತ್ತು ಅವರೊಂದು ಮಾತಿಗೆ ಗೌರವ ಕೊಟ್ಟು ನಾನು ಎಷ್ಟೋ ಜನ ಪ್ರೆಜೆಂಟ್ ಮಾಡಿ ಹೋಗ್ಬೇಡ ಅಂತ ಹೇಳಿದ್ರು ಓಟ್ ಹಾಕಕ್ಕೆ. ಆದ್ರೆ ನಾನು ಹೋಗಿ ಆ ಅಮ್ಮನ ಓಟ್ ಹಾಕಿ ಆ ಅಮ್ಮನ ಉಳ್ಸ್ಕೊಂಡು ಬಂದೆ. ಅದು ನಮ್ದೇ ಲೆಕ್ಕ, ಕಾಂಗ್ರೆಸ್ಸೇ ಲೆಕ್ಕ, ಅದು ಕಾಂಗ್ರೆಸ್ಸೇ ಲೆಕ್ಕ. ಓಸಲಿ ಆಗಿದ್ದು ನಾಗೇಶ್ ಅವರು ಪರವಾಗಿದ್ದು ಕಾಂಗ್ರೆಸ್ಸೇ ಲೆಕ್ಕ. ಓಸಲಿ ಆಗಿದ್ದು ನಾಗೇಶ್ ಅವರು ಕಾಂಗ್ರೆಸ್ ಇದರಿಂದ ತಾನೇ ಗೆದ್ದಿದ್ದು. ನಂದು ರಿಜೆಕ್ಟ್ ಆದ್ಮೇಲೆ ತಾನೇ ಅವ್ರು ಬಂದಿದ್ದು, ಕಾಂಗ್ರೆಸ್ ಇಂದ ತಾನೇ ಅವ್ರು ಗೆದ್ದಿದ್ದು. ಆವಾಗ ಅವ್ರದ್ದು ಸೇರಿ ಎಲ್ಲ ಇವ್ರು JDS ಇವರಿಬ್ರು ಒಂದಾಗಿದ್ರು. ಆವಾಗ ಅವರು ಒಂದಾಗಿ ಮಾಡಿದ್ರು. ಆವತ್ತು ಲೀಗಲ್ ಆಗಿ ಹೋಗಿದ್ರೆ ನಾವೇ ಗೆದ್ದಿದ್ದೀವಿ ಅಂತ ಲೆಕ್ಕ ಆವತ್ತು. ಯಾಕಂದ್ರೆ ಇಲ್ಲೀಗಲ್ ಆಗಿ ಅವ್ರು ಕೈ ಎತ್ತಿರೋರ್ನ ಇಳಿಸ್ಬಿಟ್ರು, ಟೈಮ್ 17 ನಿಮಿಷ ಪಾಸ್ ಆದ್ರೂ ಅದ್ರ ಒಳಗಡೆಗೆ ಜನ ಸೇರಿಸ್ಕೊಳ್ತಾರೆ, ಮೆಂಬರ್ಸ್ನ ಸೇರಿಸ್ಕೊಳ್ತಾರೆ ಅವರು. ಇದೆಲ್ಲ ನಡೀತು. ಅದರಿಂದ ಕಾಂಗ್ರೆಸ್ ಅವತ್ತು ಯಾಮಣ್ಣ ಅವರಾದ್ರು, ಆಮೇಲೆ ಶಾಹೀನ್ ತಾಜ್ ಅವ್ರನ್ನ ನಾವೇ ಮಾಡಿದ್ದು, ಆಮೇಲೆ ಮೊನ್ನೆ ಆಗ್ಬೇಕಂದ್ರೆ ನಾಗೇಶ್ ಮಾಡಿದ್ದು ಅಂದ್ರೆ ನಾವು ಮಾಡಿದ್ದೆ. ನಮ್ಮ ಮೆಂಬರೇ ಲೆಕ್ಕನು, ನಮ್ಮವ್ರನ್ನ 4-5 ಜನ ಕರ್ಕೊಂಡು ಹೋಗಿ ಮಾಡ್ಕೊಂಡ್ರು. ಅವತ್ತು ಇವತ್ತು ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ರು, ಇವತ್ತು ಅವರವ್ರನ್ನ ನಾವು ಕರ್ಕೊಂಡು ಹೋಗಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಮವ್ರು ಎಷ್ಟು ಹೋಗಿದ್ರೆ ಅಷ್ಟು ನಮ್ಗೆ ವಾಪಸ್ ಬಂದಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಹೌದು, ನಾಳೆ ಕೋಲಾರದಲ್ಲಿದೆ. ಕೋಲಾರದ ಇಲ್ಲೇ ಸೇಮ್ ಮುಳ್ಬಾಗಲ್ ತರ ಅಲ್ಲಿ ಮೆಜಾರಿಟಿ ಇಲ್ಲ, ಅಲ್ಲಿ ಮೆಜಾರಿಟಿ ಇಲ್ಲ. ಆದ್ರೆ ಯಾರು ಮುಬಾರಕ್ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರ ಹತ್ರ ಪಾರ್ಟಿ JDS ಪಾರ್ಟಿಗೆ ಸೇರಿದ್ದು ಗೊತ್ತಿಲ್ವಾ? ಬಂಡಾಯ ಕಾಂಗ್ರೆಸ್ ಅಂದ್ರೆ ಹೆಂಗಾಗುತ್ತೆ? ಅವ್ರು ಕಾಂಗ್ರೆಸ್ ಅಲ್ಲೇ ಇಲ್ಲ, ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಸೇರಿದ್ದಾರೆ.
ಇಲ್ಲ ಅವ್ರೆ ಅವ್ರು ಜೆ ಡಿ ಎಸ್ ಸೇರಿದ್ದಾರೆ ಅದು ಕುಮಾರಣ್ಣನ ಅವ್ರ ಹತ್ರನೇ ಹೋಗಿ ಸೇರಿದ್ದಾರೆ ಅವರು. ಆದ್ರಿಂದ ಅದು ಅದು ಬರೋದೇ ಇಲ್ಲ, ಲೆಕ್ಕನೇ ಇಲ್ಲ ಅದು. ಇಲ್ಲ ನನ್ನ ಎಲೆಕ್ಷನ್ ಅಲ್ಲಿ ಬಂದಿಲ್ಲ, ನನ್ನ ಎಲೆಕ್ಷನ್ ಅಲ್ಲೇ ಹೋಗಿ ಸೇರಿದ್ದವರು, ನನ್ನ ಎಲೆಕ್ಷನ್ ಅಲ್ಲೇ ಕುಮಾರಣ್ಣನ ಜೊತೆ ಹೋಗಿ ಸೇರಿದ್ದವರು, ಗೋವಿಂದ ರಾಜ್ ಅವರು ಕುಮಾರಣ್ಣ ಹತ್ರ ಕರ್ಕೊಂಡೋಗಿ ಸೇರಿಸ್ಕೊಂಡು ಬಂದಿದ್ದವ್ರ ಪಾರ್ಟಿ. ನನ್ನ ಎಲೆಕ್ಷನ್ ಅಲ್ಲಿ ಅವ್ರು ಮಾಡಿಲ್ಲ ನಮ್ಗೇನು, ನಮ್ಮ ಎಲೆಕ್ಷನ್ ಅಲ್ಲಿ ಬಂದಿಲ್ಲ, ಸುಳ್ಳದು ಎಲ್ಲರಿಗೂ ಗೊತ್ತಿದೆ ಅದು. ಆದ್ರೆ ಒಂದು ಸಂತೋಷ ಏನು ಅಂದ್ರೆ, ಇವತ್ತು ನಮ್ಮ ಮುಳಬಾಗಲು ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಅಂತಿದ್ವಿ. ಜೆ ಡಿ ಎಸ್ ಇಂದ ಹಾಕಿದ್ದಾರೆ ಡಾಕ್ಟರ್ ಖಾನ್ ಸಾಹೇಬ್ರಾಗಿದ್ದಾರೆ, ಆಮೇಲೆ ಇನ್ನು ನಮ್ಮ ರಿಯಾಜ್ ಅವ್ರ ಮಿಸ್ಸಸ್ಸು ಮೊದಲು ಜೆ ಡಿ ಎಸ್ ಇಂದ ಆಗಿದ್ರು, ಇನ್ನು ಕೆಲವರೆಲ್ಲ ಜೆ ಡಿ ಎಸ್ ಇಂದ ಆಗಿದ್ದಾರೆ. ಕಾಂಗ್ರೆಸ್ ಇಂದ ಮೈನಾರಿಟಿ ಅವ್ರನ್ನ ಮಾಡಬೇಕು ಅಂದ್ವಿ, ನಮ್ಮ ಖಾನ್ ಸಾಹೇಬ್ರು ಆಗಿದ್ರು. ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಅಮಾನನ್ ಅವರು ಸೀನಿಯರ್ ಇದ್ದಾರೆ, ಅಮಾನನ್ ಅವರನ್ನ ಮಾಡಬೇಕು ಅಂತ ನಮ್ಮ ಇದಿತ್ತು. ಎಲ್ಲ ಮೆಂಬರ್ಸ್ ಒಪಿನಿಯನು ಅವ್ರದೇ ಇತ್ತು, ಎಲ್ಲವನ್ನು ಸೇರಿ ಇವತ್ತು ನಮ್ಮ ಮುಳಬಾಗಲು ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಂ ಅವರನ್ನ ನಮ್ಮ ಅಮಾನನ್ ಅವರ ಸತಿಮನೆ ಅವರನ್ನ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ನನಗೆ ತೃಪ್ತಿ ತಂದಿದೆ. ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದ್ರು, ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದು ಹೇಳಿದ್ರು, ರಾಮಲಿಂಗಾರೆಡ್ಡಿನ ಅದೇ ಹೇಳಿದ್ರು, ನಮ್ಮ ಅನಿಲನ್ ಅವರು ಅದೇ ಹೇಳಿದ್ರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಆದಂಥ MLC ಮಾಜಿ MLC ನಾರಾಯಣ ಸ್ವಾಮಿ ಅವರು ಅವರನ್ನು ಮೈನಾರಿಟಿನ ಮಾಡ್ರಿ ಮುಳಬಾಗಲಲ್ಲಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಮೆಂಬರ್ಸು ಹಂಗೆ ಇತ್ತು ಅವ್ರ ಮೆಂಟಾಲಿಟಿನ. ಇವತ್ತು ನಾವು ಮುಳಬಾಗಲು ತಾಲೂಕಲ್ಲಿ ಒಂದು ಮೈನಾರಿಟಿ, ಅದು ಹೆಣ್ಮಗಳು ನಮ್ಮ ತಾಯಿ ಸಮಾನ ಅವರು, ನಮ್ಮ ತಾಯಿಯವರು. ಯಾಕಂದ್ರೆ ಅಮ್ಮ ನನ್ನ ಅವ್ರಿಗೆ ಯಾವಾಗ ಬಂದ್ರು ನಾನು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ, ತಂದೆ ಸಮಾನ ಅಣ್ಣ ನೀವು ಅಂದ್ಬಿಟ್ಟು. ಆ ರೀತಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರು ಗೆದ್ಬಿಟ್ಟು ಬಂದ್ಮೇಲೆ, ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಅಂದ್ರು, ಇಲ್ಲ ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಒಂದು ಆಶೀರ್ವಾದ ತಗೊಂಡೆ ಅವ್ರ ಹತ್ರ. ಇವತ್ತು ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮ್ಮನನ್ನ ಅವರ ಸತಿಮನಿಗಳಾದ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ. ಮೈನಾರಿಟಿ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂಥವ್ರನ್ನ ಕಳ್ಕೊಂಬಂದಿದ್ದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ. ಅವ್ರಿಗೂ ನಾನು ಇಷ್ಟೇ ಹೇಳೋದು, MP ಅವರಾಗ್ಬೋದು, ಲೋಕಲ್ MLA ಅವರಾಗ್ಬೋದು, ಅವ್ರ ಜೊತೆ ಕ್ಲೀನಾಗಿ ಹೊಂದಾಣಿಕೊಂಡು ಹೋಗಿ ಕೆಲಸ ಮಾಡಲಿ. ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ, ಅಂದರೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆದಿನಾರಾಯಣ ವಾತ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ YouTube ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.